ಸದಾ ಒಂದಲ್ಲ ಒಂದು ಹೇಳಿಕೆ ಕೊಟ್ಟು ವಿವಾದಕ್ಕೆ ಸಿಲುಕಿಕೊಳ್ಳುವ ಅನಂತ್ ಕುಮಾರ್ ಹೆಗಡೆ ಈಗ ಮತ್ತೊಂದು ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಬೆನ್ನಲ್ಲೇ ಸಭೆಯೊಂದರಲ್ಲಿ ಬಿಜೆಪಿ ನಾಯಕ ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಿಸುತ್ತೇವೆ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿ ಆಡಳಿತ ಪಕ್ಷ ಹಾಗೂ ಸ್ವಪಕ್ಷದವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅರವಿಂದ್ ಬೆಲ್ಲದ್ ಸಂಬಂಧವಿಲ್ಲದೆ ಸೂತ್ರವಿಲ್ಲದೆ ಹೇಳಿಕೆಗಳನ್ನು ಕೊಡುವುದು ಸರಿಯಿಲ್ಲ, ಈ ರೀತಿಯ ಅನವಶ್ಯಕ ಹೇಳಿಕೆಗಳನ್ನು ಕೊಡಬಾರದು, ಅನಂತ್ ಕುಮಾರ್ ಹೆಗಡೆ ಕ್ಷಮೆಯಾಚಿಸಬೇಕು ಎಂದು ಮಾತನಾಡಿದರು. ಮತ್ತೊಂದೆಡೆ ಆಕ್ರೋಶಗೊಂಡ ಪ್ರತಿಪಕ್ಷ ನಾಯಕ ಸಂತೋಷ್ ಲಾಡ್ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಿಜೆಪಿಯವರಿಗೆ ಧೈರ್ಯ ಇದ್ದರೆ ಅನಂತ್ ಕುಮಾರ್ ಹೆಗಡೆಯನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ನೋಡೋಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನಂತ್ ಕುಮಾರ್ ಅವರ ಈ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಂತ್ ಕುಮಾರ್ ಹೆಗಡೆ ಭಾವಚಿತ್ರಕ್ಕೆ ಚಪ್ಪಲಿ ಇಟ್ಟುಕೊಟ್ಟು ಬಳಿಕ ಭಾವಚಿತ್ರ ದಹಿಸಿ ಪ್ರತಿಭಟನೆ ನಡೆಸಿದರು. ವರದಿಗಾರರು TV11 ಕನ್ನಡ ಧಾರವಾಡ. ಅನಂತ್ ಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರೆ, ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ. ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ. ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗಿಬೇಕು ಅಂಥೇಳಿ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು, ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡೋಕೆ ಬರ್ತೈತಿ. ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರ್ದು. ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರೆ. ಅವ್ರು ಇದನ್ನು ತಾವು ಕ್ಷಮ ಕೇಳ್ಬೇಕಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ಈಗ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳ್ತೀನಿ ಹೇಳ್ತಿದ್ದಾರೆ. ಯಾತಕ್ಕಾಗಿ ಸಂವಿಧಾನ ಬದಲಿ ಮಾಡ್ತೀವಿ ಅನ್ನೋದು ಅವ್ರು ಹೇಳ್ಬೇಕು, ಸ್ಪಷ್ಟೀಕರಣ ಕೊಡಬೇಕು. ಒಂದು BJP ಮ್ಯಾನಿಫೆಸ್ಟೋದಲ್ಲಿ ಮಾಡಿಬಿಡಲಿಲ್ಲ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲ BJP ಎದೆ ಮುಟ್ಕೊಂಡು ಹೇಳ್ಬೇಕು ತಾನೆ. ನಮ್ಮ ಉದ್ದೇಶ ಮುಂದೆ ಬಂದರೆ ನಾವು ಗೆದ್ದರೆ ಅಧಿಕಾರಕ್ಕೆ ಬಂದರೆ ನಾವು ಸಂವಿಧಾನನ ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಬಹಿರಂಗ ಹೇಳಬೇಕು. ಅವ್ರು ಏನು ಮಾಡ್ತಾರೆ ಒಬ್ಬೊಬ್ಬರ ಕೈಲಿ ಹೇಳಿಸ್ತಾರೆ. ಇದ್ರ ಬಗ್ಗೆ ನೀವೆಲ್ಲ BJP ಮುಖಂಡರು ಕೇಳ್ರಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ, ಏನು ಸರ್ ನೀವು ನಾಳೆ ಅಧಿಕಾರಕ್ಕೆ ಬಂದರೆ ಸಂವಿಧಾನನ ಬದಲಿ ಮಾಡ್ತೀರಾ, ಸಂವಿಧಾನನ ಬದಲಿ ಮಾಡಿ ಏನೇನು ತರಬೇಕಂತಿದ್ದೀರಿ, ಯಾವ್ಯಾವನ್ನ ಏನು ಹೊಸದೇ ಮಾಡ್ತೀರಾ ಸಂವಿಧಾನ, ಏನು ಸಂವಿಧಾನಕ್ಕೆ ಬದಲಿ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಕೇಳಬೇಕಲ್ವಾ. ಅದನ್ನು ದಯಮಾಡಿ BJP ಕೇಳ್ರಿ, ಎಲ್ಲಿವರೆಗೆ ಶೋಷಿತ ವರ್ಗಗಳು ಜನ ಈ ದೇಶದಲ್ಲಿ ಬದುಕಿದ್ದಾರೆ, ಐ ರಿಪೀಟ್, ಎಲ್ಲಿವರೆಗೆ ನಾವು ಇದ್ದೀವಿ ಸಂವಿಧಾನ ಬದಲಿ ಮಾಡಲಿಕ್ಕೆ ಕೊಡೋದಿಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀವಿ. ಈ ದೇಶದ ಜನ ಎಲ್ಲಿವರೆಗಿದ್ದಾರೆ, ಯುವಕರು ಎಲ್ಲಿವರೆಗಿದ್ದಾರೆ, ಯಾರು ಇದನ್ನು ಕೇಳಿಸ್ಕೊಳ್ತಿದ್ದಾರೆ, ನಾನು ಮನವಿಯನ್ನು ಮಾಡ್ಕೊಳ್ತೀನಿ, ಯಾರು ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ BJP ಅವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ಬೇಕು. ಇಟ್ಸ್ ಹೈ ಟೈಮ್ ದಟ್ ಐ ರಿಕ್ವೆಸ್ಟ್ ಆಲ್ ದ ಯಂಗ್ಸ್ಟರ್ಸ್ ಇನ್ ದಿಸ್ ಕಂಟ್ರಿ ಟು ಅಂಡರ್ಸ್ಟ್ಯಾಂಡ್ ವಾಟ್ BJP ಪೀಪಲ್ ಆರ್ ಸ್ಪೀಕಿಂಗ್ ಅಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಸಂವಿಧಾನ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿಗೆ ಧಿಕ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಂವಿಧಾನ ವಿರೋಧಿ ನರೇಂದ್ರ ಮೋದಿಗೆ ಧಿಕ್ಕಾರ, ಸಂವಿಧಾನ ವಿರೋಧಿ ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. ಸೀದಾ ಇಡ್ರಿ ಅಲ್ಲ ಬಿಡ್ರಿ ಕೆಳಗಿಡ್ರಿ ಬರಂಗ್.